ಸಫಲತೆ ವಿಫಲತೆಗಳು ನಿಮ್ಮಲ್ಲಿ ಸೇರ್ತಿರೋ ದುಡ್ಡಿನ ಪ್ರಮಾಣದಲ್ಲಿಲ್ಲ ಸಫಲತೆ ವಿಫಲತೆಗಳು ಜಗತ್ತಿನಲ್ಲಿ ನಿಮಗೆ ಸಿಗುತ್ತಿರೋ ಮನ್ನಣೆಯನ್ನು ಅವಲಂಬಿಸಿಲ್ಲ ನೀವು ಜೀವನದಲ್ಲಿ ಸಫಲರಾಗೋದು ನರಕದ ಮೂಲಕನೂ ನಿಮಗೆ ಸಂತೋಷದಿಂದ ನಡೆಯೋದು ಗೊತ್ತಿದ್ರೆ ಬೇಸಿಗೆ ನರಕ ಅಲ್ಲ ಜಗತ್ತಿನ ತಾಪಮಾನ ಏರ್ತಿದೆ ಅಂತ ನನಗ್ ಗೊತ್ತು ಆದರೆ ಅದಿನ್ನೂ ನರಕದಷ್ಟು ಬಿಸಿಯಾಗಿಲ್ಲ ಅಷ್ಟೇನೂ ಕೆಟ್ಟಿಲ್ಲ ಚೆನ್ನಾಗೇ ಇದೆ ನೀವು ಕಡಿಮೆ ಆಹಾರ ಸಣ್ಣ ಮನೆ ಸಣ್ಣ ಕಾರಲ್ಲಿ ಬದುಕಬಹುದು ನಡೆದ್ರೆ ಒಳ್ಳೇದು ಗೊತ್ತಾ ನಡೆಯೋದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಗೊತ್ತಾ ಕೊಯಮತ್ತೂರ್ನಲ್ಲಿ ಇತ್ತೀಚೆಗೆ ಒಬ್ಬರಿಗೆ ನೂರು ವರ್ಷ ವಯಸ್ಸಾಯ್ತು ಭೇಟಿ ಮಾಡಿಲ್ಲ ತಿಂಗಳಿಂದ ಪೇಪರ್ನಲ್ಲಿ ಓದ್ದೆ ಅವರ ನೂರನೇ ಜನ್ಮದಿನದ ಬಗ್ಗೆ ಅವರನ್ನು ಕೇಳಲಾಯಿತು ನಿಮ್ಮ ಆರೋಗ್ಯದ ಗುಟ್ಟೇನು ಅಂತ ಅವರಿನ್ನೂ ಗಟ್ಟಿಮುಟ್ಟಾಗಿದ್ದಾರೆ ಅವರಂದ್ರೂ ನಾನೊಬ್ಬ ವಾಕ್ ಕಿಂಗ್ ವಾಕಿಂಗ್ ಪದವನ್ನು ತುಂಡು ಮಾಡಿ ನಾನು ವಾಕಿಂಗ್ ಅಂದರು ಪ್ರತಿದಿನ ನಾನು ನಡೀತೀನಿ ನೂರಾಗಿದ್ರೂ ನಡೀತೀನಿ ಹಾಗಾಗಿ ನಿಮ್ಮ ವಿಫಲತೆ ನಿಮ್ಮ ಒಳಿತಿಗೆ ಬಹಳ ಒಳ್ಳೆಯದಾಗಿರಬಹುದು ನಿಮ್ಮ ಒಳಿತಿಗೆ ವಿರೋಧವಾಗಿರಬೇಡಿ ರಾಗಿ ಮುದ್ದೆ ಮತ್ತು ವಾಕಿಂಗ್ ಆರೋಗ್ಯಕ್ಕೆ ಖಚಿತ ಸೂತ್ರ ವಿಫಲತೆ ಅನ್ನುವಂಥದ್ದಿಲ್ಲ ಅದೊಂದು ವಿಚಾರ ಅಷ್ಟೆ ಸಫಲತೆ ಅನ್ನೋದು ಒಂದು ಮೂರ್ಖ ವಿಚಾರ ಯಾವುದು ಸಫಲತೆ ವಿಫಲತೆ ಅನ್ನೋದು ನಿಮ್ಮ ವಿಚಾರ ಅಲ್ವಾ ಜಗತ್ತನ್ನ ಬದಲಿಸೋದಿಕ್ಕೆ ನೋಡೋ ಬದಲು ನಿಮ್ಮ ವಿಚಾರವನ್ನ ಬದಲಿಸಿ ಅದು ಸುಲಭ ಅಲ್ವಾ ಸಫಲತೆ ವಿಫಲತೆಯ ನಿಮ್ಮ ವಿಚಾರವನ್ನ ಬದಲಿಸಿದ್ರೆ ಎಲ್ಲನೂ ಅದ್ಭುತವಾಗಿದೆ ಅಲ್ವಾ ನೀವು ರಸ್ತೆಯಲ್ಲಿರುವ ಭಿಕ್ಷುಕನಾಗಿದ್ರೆ ಇವತ್ತು ಹೋಟೆಲ್ಗೆ ಹೋಗಿ ಮಸಾಲೆ ದೋಸೆ ತಿಂದು ಐವತ್ತು ರೂಪಾಯಿ ಬಿಲ್ ಕೊಡಬಹುದು ಅಂತಾದ್ರೆ ಅದು ನಿಮ್ಮ ಸಫಲತೆಯ ಉತ್ತುಂಗವಾಗಿರುತ್ತೆ ಅಲ್ವಾ ಹಾಗಾಗಿ ನೀವು ಸಾಮಾಜಿಕ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಿದ್ದೀರಿ ಅದು ನಿಮ್ಮ ವಿಚಾರನೂ ಅಲ್ಲ ಸುಮ್ಮನೆ ನಿಮ್ಮನ್ಯಾಕೆ ಹೋಗಳ್ಳಿ ಅದು ಯಾರದ್ದೋ ವಿಚಾರ ಸಫಲತೆ ಏನು ಅನ್ನೋದು ಅಲ್ವಾ ಯಾರದ್ದೋ ವಿಚಾರಕ್ಕೆ ಗುಲಾಮರಾಗಬೇಡಿ ಕೊನೆಯ ಪಕ್ಷ ನಿಮ್ಮದೇ ವಿಚಾರ ಇಟ್ಕೊಳ್ಳಿ ನಿಂಬಳಿ ನಿಮ್ಮದೇ ಆದ ವಿಚಾರ ಇಲ್ಲ ಆತ್ಮವಂಚನೆ ಮಾಡ್ಕೋಬೇಡಿ ನಿಮ್ಮ ಬಳಿ ಇರೋ ಪ್ರತಿ ವಿಚಾರ ಯೋಚನೆ ಭಾವನೆ ಮೌಲ್ಯಗಳು ಎಲ್ಲಿಂದಲೋ ಹೆಕ್ಕಿಕೊಂಡಿದ್ದು ಅದು ನಿಮ್ಮನ್ನ ಒಳಗಿಂದ ಆಳುತ್ತೆ ನಿಮ್ಮನ್ನ ಒಳಗಿಂದ ಆಳುತ್ತೆ ನಿಮ್ಮ ಮತಧರ್ಮ ಸಮಾಜ ಸಂಸ್ಕೃತಿ ನಿಮಗೆ ನಂಬೋದಿಕ್ಕೆ ತರಬೇತಿ ಕೊಟ್ಟಿದೆ ಇದೇ ಅಂತಿಮ ಅಂತ ಮೊಟ್ಟ ಮೊಟ್ಟಮೊದಲ ಸಫಲತೆ ಅಂದರೆ ನೀವು ಯಾರ ವಿಚಾರಕ್ಕೂ ಗುಲಾಮರಲ್ಲ ಅನ್ನೋದು ಇದು ಯಶಸ್ಸು ಜೀವನದ ಸನ್ನಿವೇಶ ಏನೇ ಇರಲಿ ನೀವು ಜೀವಂತವಾಗಿದ್ರೆ ನೀವು ಸಫಲರು ಅಲ್ವಾ ಅಲ್ವಾ ಸಫಲರಾಗಿದ್ದೀರಾ ತೋರಿಸಿ ನೋಡೋಣ ಇದು ಯಶಸ್ಸು ನೀವು ಜೀವಂತವಾಗಿದ್ದೀರಾ ನಿಮಗೆ ಜೀವನದ ಬೆಲೆ ಗೊತ್ತಿಲ್ಲ ಶೇರ್ ಮಾರ್ಕೆಟ್ ಬಗ್ಗೆ ಅಳತಾ ಇದ್ದೀರಿ ನಿಮಗೆ ಜೀವನದ ಬೆಲೆ ಗೊತ್ತಿಲ್ಲ ಆ ಹಾಳಾದ ಗ್ರಾಫ್ ಮೇಲೆ ಕೆಳಗೆ ಹೋಯ್ತು ಅಂತ ಸಾಯ್ಬೇಕಾ ನಿಮಗೆ ಇಲ್ಲ ಆದರೆ ನಾನು ತುಂಬಾ ದುಡ್ಡು ಕಳ್ಕೊಂಡೆ ಅಂಥದ್ದೇನೂ ಇಲ್ಲ ಇದೆಲ್ಲ ಸಾಮಾಜಿಕ ವಿಷಯಗಳು ಮೂಲಭೂತ ವಿಷಯಗಳಲ್ಲ ನಾವು ಸಮಾಜ ನಿರ್ಮಿಸಿದ್ದು ನಮ್ಮ ಒಳಿತಿಗೆ ನಮ್ಮ ಜೀವ ತೆಗೆಯೋದಕ್ಕಲ್ಲ ಹೌದಾನೆ ನೀವು ಕುಟುಂಬ ಸಾಮಾಜಿಕ ವ್ಯವಸ್ಥೆ ಎಲ್ಲ ಮಾಡಿಕೊಂಡಿದ್ದು ನಿಮ್ಮ ಒಳಿತಿಗೆ ಜೀವ ತೆಗೆಯೋದಿಕ್ಕಲ್ಲ ಅಲ್ವಾ ಈಗ ಪ್ರತಿಯೊಂದು ನಿಮ್ಮ ಜೀವ ಹಿಂಡುತ್ತಿದೆ ನೀವೇ ಮಾಡಿಕೊಂಡಿದ್ದನ್ನ ಮನುಷ್ಯರೇ ಮಾಡಿಕೊಂಡಿದ್ದನ್ನ ಜೀವನಕ್ಕಿಂತ ದೊಡ್ಡದು ಮಾಡಬೇಡಿ ಅದೇ ನಿಮ್ಮ ತೊಳಲಾಟದ ಮೂಲ